ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಸೂರೆಕಾಯಿ ಮತ್ತು ಸಿಗಡಿ, ಒಣ ಸಿಗಡಿ ಗ್ರೇವಿ ಮತ್ತು ದೊಡ್ಡ ದೊಡ್ಡ ರವೆ ಬೂತಾಯಿ ರವೆ ಫ್ರೈಗೆ ಒಂದು ನೀರುಳ್ಳಿ, ಒಂದೆರಡು ಟೊಮೆಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ನಷ್ಟು ಸಿಗಡಿ, ಒಣ ಸಿಗಡಿ. ಫಸ್ಟಿಗೆ ನಾವು ಮೀನು ಮಸಾಲಕ್ಕೆ ಇದು ಹಾಕೋದು. ಮೊದಲಿಗೆ ಹಾಕಿದ್ದೀನಿ ಅದು ರವೆ ಫ್ರೈ, ತವ ಫ್ರೈ ಹಾಕಿದ್ದೀನಿ. ಈಗ ರವೆ ಫ್ರೈ, ಬೂತಾಯಿ ರವೆ ಫ್ರೈ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು. ಈಗ ಸ್ವಲ್ಪ ಉಪ್ಪು, ಅರ್ಧ ಸ್ಪೂನು ಅರಶಿನ. ಈಗ ಸ್ವಲ್ಪ ನೀರು ಹಾಕುವ, ಸ್ವಲ್ಪ ಮುಚ್ಚಲ ಮುಚ್ಚಿ ಗ್ರೈಂಡ್ ಮಾಡಿ. ಈಗ ಇದಾಗಿದೆ ಮಸಾಲೆ ಮೀನಿಗೆ, ಒಳ್ಳೆ ಗ್ರೈಂಡ್ ಆಗಿದೆ. ಈಗ ಮೀನಿಗೆ ಮಸಾಲೆ ಹಾಕುವ. ದೊಡ್ಡ ದೊಡ್ಡ ಬೂತಾಯಿ ಇದು, ಒಳ್ಳೆ ಉಂಟು. ಮಸಾಲೆ ಹಾಕಿ ರೆಡಿ ಆಯಿತು. ಈಗ 5 ನಿಮಿಷ ಇಡುವ ಇದನ್ನು ಎರೀಲಿಕ್ಕೆ. ಈಗ ಮಸಾಲೆ ಹಾಕಿದ ಜಾರಲ್ಲಿ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕುವ, ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕುವ, ಒಂದು ಕಾಲು ಸ್ಪೂನು, ಸ್ವಲ್ಪ ಮೆಂತ್ಯೆ, ಸ್ವಲ್ಪ ಜೀರ, ಸ್ವಲ್ಪ ಅರಶಿನ, ಒಂದು ಸಣ್ಣ ನೀರುಳ್ಳಿ ಸ್ವಲ್ಪ. ಈಗ ಇದಾಗಿದೆ, ನೈಸ್ ಆಗಿದೆ. ಈಗ ಒಂದು ಪಾತ್ರೆ ಇಟ್ಟು ಮಣ್ಣಿನ, ಅದಕ್ಕೆ ಒಂದು ಎಣ್ಣೆ ಹಾಕಿ ಒಗ್ಗರಣೆ ಹಾಕುವ, ಸ್ವಲ್ಪ ಕರಿಬೇವು ಮತ್ತು ನೀರುಳ್ಳಿ ಹಾಕಿ ಫ್ರೈ ಮಾಡುವ. ಇದು ಕೆಂಪಾಗೋ ತನಕ ಮಿಕ್ಸ್ ಮಾಡುವ, ಫ್ರೈ ಮಾಡ್ತಾನೆ ಇರಬೇಕು. ಇನ್ನೊಂದು ಬಾಣಲೆಯಲ್ಲಿ ಸಿಗಡಿ ಹಾಕುವ, ಒಣ ಸಿಗಡಿ ಫ್ರೈ ಮಾಡಲಿಕ್ಕೆ. ಇದು ಎಣ್ಣೆ ಹಾಕಲಿಕ್ಕಿಲ್ಲ, ಹಾಗೆ ಫ್ರೈ ಮಾಡಲಿಕ್ಕೆ. ಇದು ತೊಳೆದಿಟ್ಟದು, 2-3 ಸಲ ತೊಳೆಯಬೇಕು, ಅದರಲ್ಲಿ ಗಲೀಜೆಲ್ಲ ಇರ್ತದೆ, ಕ್ಲೀನ್ ಮಾಡಿ ತೊಳೆಯಬೇಕು ಇದನ್ನು. ಇದಕ್ಕೆ ಟೊಮೆಟೊ ಹಣ್ಣು ಹಾಕುವ, ಈಗ ಸೋರೆಕಾಯನ್ನು ಹಾಕುವ, ಹಾಕಿ ಸ್ವಲ್ಪ ನೀರು ಹಾಕು, ಸ್ವಲ್ಪ ನೀರು ಹಾಕು, ಇದು ಬೇಯಿಲಿ. ಈಗ 1 ಸ್ಪೂನ್ ಉಪ್ಪು ಹಾಕುವ, ಉಪ್ಪು ಹಾಕಿ ಮಿಕ್ಸ್ ಮಾಡುವ, ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮುಚ್ಚಳ ಮುಚ್ಚು, ಒಂದು 5 ನಿಮಿಷ ಬೇಯಲಿ. ಈಗ ಚೆನ್ನಾಗಿ ಫ್ರೈ ಮಾಡುವ, ಡ್ರೈ ಆಗ್ತಾ ಬಂತು, ಸರಿ ಫ್ರೈ ಆಗಬೇಕಿದು. ಇನ್ನು ಗ್ಯಾಸ್ ಆಫ್ ಮಾಡುವ, ಇದಾಯಿತು. ಈಗ ಒಂದು ತವ ಇಟ್ಟು ಎಣ್ಣೆ ಹಾಕುವ ಫ್ರೈ ಮಾಡಲಿಕ್ಕೆ ಮೀನು. ಈಗ ರವೆಗೆ ಹಾಕಿ ಚೆನ್ನಾಗಿ ಒಣಗಿಸಿ ಫ್ರೈ ಮಾಡುವ. ಇನ್ನೊಂದು ಹಾಕುವ, ಇನ್ನೊಂದು ಹಾಕುವ, 3 ಹಾಕುವ. ಮಗಸಿ ಹಾಕುವ, ಈಗ ಮುಚ್ಚಳ ತೆಗೆಯುವ, ಬೆಂದಿದೆ ಬೆಂದಿದೆ. ಈಗ ಸಿಗಡಿ ಹಾಕು, ಈಗ ಸಿಗಡಿ ಹಾಕುವ, ಅದಕ್ಕೆ ಫ್ರೈ ಮಾಡಿದ ಒಣ ಸಿಗಡಿ. ಈಗ ಮಸಾಲೆ ಹಾಕುವ, ಈಗ ಬ್ರೇ ಮಿಕ್ಸಿಯಲ್ಲಿ ಹಾಕಿದ ನೀರು ಹಾಕುವ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನೊಂದು ಸ್ವಲ್ಪ ಹಾಕುವ ನೀರು, ನೀರು ಹಾಕುವ, ಈಗ ಚೆನ್ನಾಗಿ ಮಿಕ್ಸ್ ಮಾಡುವ.
ಈಗ ಕಡೆದಾಗಿ ಕೊತ್ತಂಬರಿ ಸೊಪ್ಪು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರೆಡಿ ಆಯಿತು. ಇದು ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ, ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರ್ತದೆ. ಇದು ಒಣ ಸಿಗಡಿ ಮತ್ತು ಸೂರೆಕಾಯಿ ಗ್ರೇವಿ ನೋಡಿ, ಎಷ್ಟು ಚೆಂದ ಬಂದಿದೆ. ಕಲರ್ಸ್ ತುಂಬ ಚೆನ್ನಾಗಿದೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ತುಂಬ ಒಳ್ಳೆಯದು, ರುಚಿ ಸಹ ಟೇಸ್ಟ್ ಬರ್ತದೆ. ಮೀನು ಸಾರು ಯಾವ ಸಹ ಮಾಡಿದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು ನಾವು, ಒಳ್ಳೆ ಆಗ್ತದೆ ಅವಾಗ. ಓಕೆ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಇದು ಬೂತಾಯಿ ರವಾ ಫ್ರೈ ರೆಡಿ ಆಯಿತು. ಓಕೆ, ಇಲ್ಲಿ ಫಿಶ್ ಮಾರ್ಕ್, ಇಲ್ಲಿ ಸಿಗಡಿ ಸಾರು ಎರಡು ರೆಡಿ ಆಯಿತು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನೊಂದು ವಿಡಿಯೋ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.